ನಾಪೋಕ್ಲು ವಿನಾಶ್ರೀ ಪೊನ್ನು ಮುತ್ತಪ್ಪ ದೇವಾಲಯದ ವಾರ್ಷಿಕ ಉತ್ಸವ ವಿವಿಧ ಪೂಜಾ ಕೈಂಕರ್ಯದೊಂದಿಗೆ ಸಂಪನ್ನಗೊಂಡಿತು. ಬುಧವಾರ ಬೆಳಗ್ಗೆ ಗಣಪತಿ ಹೋಮದೊಂದಿಗೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಆರಂಭಗೊಂಡಿತು. ಗುರುವಾರ ಸಂಜೆ ಮುತ್ತಪ್ಪ ದೇವರ ಕಳಸ ಪೂಜೆ ನೆರವೇರಿತು. ಕಾವೇರಿ ನದಿಯಲ್ಲಿ ಸ್ನಾನದ ನಂತರ ಮಹಿಳೆಯರಿಂದ ತಳಿಯಕ್ಕಿ ಬುಳಕು ಹಾಗೂ ಕೇರಳದ ಪ್ರಖ್ಯಾತ ಚಂಡೆಯೊಂದಿಗೆ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಕಳಸ ಮೆರವಣಿಗೆ ನಡೆಯಿತು. ಈ ಸಂದರ್ಭ ಭಕ್ತಾದಿಗಳು ಹಣ್ಣುಕಾಯಿ ಈಡುಕಾಯಿ ಸೇವೆ ಸಲ್ಲಿಸಿದ್ರು. ಅತ್ಯಾಕರ್ಷಕ ಪಟಾಕಿಯ ಚಿತ್ತಾರ ನೆರೆದಿದ್ದವರ ಗಮನ ಸೆಳೆಯಿತು. ರಾತ್ರಿ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಬಳಿಕ ಮುತ್ತಪ್ಪ ಹಾಗೂ ಕುಟ್ಟಿಚಾತ ಬೊಳ್ಳಾಟಂ ನಡೆಯಿತು. ಶುಕ್ರವಾರ ಬೆಳಗ್ಗೆ ಗುಳಿಗ, ತಿರುವಪ್ಪ ಹಾಗೂ ಮುತ್ತಪ್ಪ ಕುಟ್ಟಿಚಾತ ತೆರೆಗಳು ಜರುಗಿದವು. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಒಪ್ಪಿಸಿ ಪ್ರಸಾದ ಸ್ವೀಕರಿಸುವ ಮೂಲಕ ಉತ್ಸವ ಸಂಪನ್ನಗೊಂಡಿತು. ವಾರ್ಷಿಕ ಹಬ್ಬವು ಮೂರು ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ನಡೆಯಿತು. ಮೂರನೇ ತಾರೀಕಿನಂದು ಬೆಳಿಗ್ಗೆ ಗಣಹೋಮ ನಡೆದು ಅದೇ ದಿವಸ ಸಾಯಂಕಾಲ ದೇವಿ ಗುರು ಪೂಜೆ 7 ಗಂಟೆಯಿಂದ 10 ಗಂಟೆವರೆಗೆ, ಮತ್ತು ಮಾರನೇ ದಿವಸ 4ನೇ ತಾರೀಕಿನಂದು 5 ಗಂಟೆಗೆ ಇಲ್ಲಿಂದ ದೇವಸ್ಥಾನದಿಂದ ಹೊರಟು 7 ಗಂಟೆಯವರೆಗೆ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಹೋಗಿ ಅಲ್ಲಿ ಪುಣ್ಯ ಕಾವೇರಿ ನದಿಯಲ್ಲಿ ಸ್ನಾನ ಕಳಸ ಪೂಜೆ ಸ್ನಾನ ಮುಗಿಸಿ 8 ಗಂಟೆಯಿಂದ ಅಲ್ಲಿಂದ ಹೊರಟು 10 ಗಂಟೆವರೆಗೆ ನಾಗೋಕುಲ ಮುಖ್ಯ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಮುಖಾಂತರ ನಾಗೋಕುಲ ಸನ್ನಿಧಾನಕ್ಕೆ ತಲುಪಿತು. ಮತ್ತು ಮತ್ತೆ ಬಂದ ಮೇಲೆ ಇಲ್ಲಿ ಮುತ್ತಪ್ಪತೆ ಅನ್ನದಾನ ಮುತ್ತಪ್ಪತೆ ಮತ್ತು ಬೆಳಿಗ್ಗೆ ತನಕ ದೇವರ ಕೋಲಗಳು, ಅಂದರೆ ಕುಟ್ಟಿಚಾತ ಕೋಲ, ಗುಳಿಯ ಕೋಲ, ಅದೇ ಬೆಳಿಗ್ಗೆ ಪುನಃ ಕುಟ್ಟಿಚಾತನ ಕೋಲ ಮತ್ತು ಮುತ್ತಪ್ಪ ತಿರುವಪ್ಪನ ಕೋಲಗಳು 5ನೇ ತಾರೀಕು 1 ಗಂಟೆವರೆಗೆ ಅತಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮದಲ್ಲಿ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಎಕೆ ಚಂದ್ರನ್, ಉಪಾಧ್ಯಕ್ಷ ಸುಕುಮಾರ್, ಕಾರ್ಯದರ್ಶಿ ರಾಜೀವನ್, ಉಪಕಾರ್ಯದರ್ಶಿ ಎಂಕೆ ತಂಗ, ಖಜಾಂಚಿ ವಿನಿಲ್ ಪಪ್ಪು, ನಿರ್ದೇಶಕರು ಸೇರಿದಂತೆ ಸುತ್ತಲ ಗ್ರಾಮಸ್ಥರು ಪಾಲ್ಗೊಂಡಿದ್ದರು.